ಈ ಬಾರಿ ನಮ್ಗೆ ಯಾರು ನಮಗೆ ಕರೆಕ್ಟಾಗಿ ಎಲ್ಲ ಸಾಲ್ವ್ ಮಾಡ್ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ. ಏನೋ ಬರ್ತಾರೆ ಹೋಗ್ತಾರೆ, ನಮ್ಮ ಸಮಸ್ಯೆ ಏನೈತೆ ಕೇಳಿ ಬಗ್ಗೆ ಒಂದು ಸ್ವಲ್ಪನಾದರೂ ಬಗೆಹರಿಸ್ಕೊಡ್ತಾರೆ. ನಾನು ನೋಡಿ ಅದೇ ಒಳ್ಳೆ ವ್ಯಕ್ತಿ ಆದರೆ ನಾವು ಹಾಕ್ತೀವಿ, ನಮಗೆ ಕೆಲಸ ಮಾಡಿಕೊಡ್ಲಿ ಅಂತ ತಾನೇ ನಾವು ಹಾಕೋದು. ವರ್ಷಾನುಗಟ್ಲೆ ಇದ್ರು ವಿಸಿಟ್ ಮಾಡಕ್ ಬರಲ್ಲ ಅಂದ್ರೆ ಸರ್ ಪಾರ್ಕ್ ರೆಡಿ ಮಾಡಿಸಿದ್ದೀರಾ? ಪಾರ್ಕ್ ರೆಡಿ ಮಾಡಿಸಿದ್ದೀರಾ ಸರ್? ಈಗ ಗೋಡೆನೆ ಉಂಟೋಗ್ಬಿಟ್ಟಿದ್ದೇನೆ. ನಾವು ಒಂದ್ಸರಿ ಸ್ಟ್ರೈಕ್ ಕರೆದಿದ್ವು, ಅವಾಗ ಬಂದು ನಮಗೆ ಸ್ಪಂದಿಸಿದ್ದಾರೆ ಅವರು ಅಯ್ಯಪ್ಪ ಅವರು. ತಮ್ಮಂದ ಮನೆ ಒಳಗಡೆ ಈ ಮೋರಿ ನೀರು ಒಳಗಡೆ ನುಗ್ಗಿ ಗೋಡೆ ಉಂಟೋಗಿದೆ ಸರ್, ಬಂದು ನೋಡಿ. ಇದೊಂದಿಲ್ಲ ಮೇನ್ ಆಗಿ ಅದೇ ಸರ್, ನೀರು ಮೋರಿ ಹಾಕಿಸ್ಬೇಕು, ರಸ್ತೆಯಲ್ಲಿ ನೀರೆಲ್ಲ ಚೆನ್ನಾಗಿ ಇದಾಗಬೇಕು. ಇವಾಗ ಬಿದೋಗಿತ್ತು ಸರ್ ಗೋಡೆ, ಈಗ ಬಿದೋಗಿದ್ದನ್ನ ಡಮಾಲಿಷ್ ಮಾಡಿಸಿ ಇವಾಗೆಲ್ಲ ಇದು ಮಾಡಿದೀವಿ. ಇಲ್ಲ ನಾವೇ ಮಾಡಿಸ್ಕೊಂಡಿದ್ದು. ನೀವು ಎಷ್ಟು ವರ್ಷದಿಂದ ಓಟ್ ಹಾಕ್ತಾ ಇದ್ದೀರಾ? ನಾವು ಸುಮಾರು ಆಗ್ತಾ ಇದ್ದೀವಿ ಸರ್, ಅವಾಗೆಲ್ಲ ನಮ್ಮ ತಾತ 35 ಇಯರ್ಸ್. ಓಕೆ, ನೀವು ಓಟ್ ಹಾಕೋದು ನಿಮ್ಮ ಅಭಿವೃದ್ಧಿಗ ಅವರ ಅಭಿವೃದ್ಧಿಗ? ನಮ್ಮ ಅಭಿವೃದ್ಧಿಗೆ ಅವ್ರಿಗೆ ಹಾಕ್ತೀವಿ, ಹಾಕುವಾಗ ಬಂದು ಹಾಕ್ತೀವಿ, ನೀವು ಹೇಳೋದಿದ್ದೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಯಾರು ಬರೋದೇ ಇಲ್ಲ. ಅದಕ್ಕೆ ನಾವು ಇವಾಗ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇವಾಗ ಹಾಲಿ ಶಾಸಕರು ತನಿವೆ ಸೇರಿದ್ದಾರೆ. ಹೌದು. ಸೊ ಅವ್ರ ಕಾರ್ಯವೈಖರಿ ಹೇಗಿದೆ? ಅವರೇ ಬೇಕಾ ಇಲ್ಲ ಬೇರೆಯವ್ರು ಬಂದ್ರೆ ಸರ್? ಏನ್ ಹೇಳ್ತೀರಾ ಸರ್? ನಮ್ಗೆ ಬೇರೆಯವ್ರು ಬಂದ್ರು ಯಾರು ಆಗುತ್ತೆ, ನಮ್ ತನ್ವೀರ್ ಸೇಡ್ ಸಾಹೇಬ್ರು ಇದ್ರು ಯಾರಾದ್ರೂ ನಮ್ಗೆ ಇದಿಲ್ಲ ಸರ್, ಒಟ್ಟಲ್ಲಿ ನಮ್ ಕೆಲ್ಸ ಬೇಕು ನಮ್ಗೆ. ಅವ್ರು ಕೇಳಿಸ್ತೀವಿ, ಕೇಳಿದಾಗ ಇಲ್ಲಿರೋದು ಕಾರ್ಪೆಟರ್ಗಳು ಮಾಡ್ಬೇಕಲ್ವಾ ಸರ್? ಅದು ಈಗ ಶಾಸಕರು ಎಮ್ ಎಲ್ ಎಗಳು ಒಂದ್ಸರಿ ಬಂದು ಹೇಳ್ಬಿಟ್ಟು ಹೋಗ್ತಾರೆ. ರಫೀಕ್ ರಫೀಕ್ ಸರ್, ಇದೆಲ್ಲ ಕ್ಲೀನ್ ಮಾಡ್ಸೋದು ಅಲ್ಲಿಂದ ಆಗಿಲ್ಲ. ಇಲ್ಲ ಓಟ್ ಆಗ್ತಾ ಇದ್ದೀನಿ ನಮ್ದು, ಇಲ್ಲೇನೇ ನಾರ್ಮಲ್ಲ. ಹೌದು ಹೌದು. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀರ್ದು ಮತ್ತೆ ರೋಡ್ದು, ಅಂದರೆ ಕಸಗಳು ಮೋರಿಗಳದೇ ಪ್ರಾಬ್ಲಮ್ ಆಗಿದೆ ಅಷ್ಟೇ. ವೀಕ್ಲಿ ಬರಬೇಕು ನೀರು, ಡೇ ಒನ್ಗೆ ಬರುತ್ತೆ, ಒನ್ ಅವರ್ ಅಷ್ಟೇ ಬರುತ್ತೆ ನೀರು ಅಷ್ಟೇ, ಮತ್ತೆ ಮೋರಿದೇ ಪ್ರಾಬ್ಲಮ್ ಅಷ್ಟೇ ಇಲ್ಲಿ. ಈ ಬಾರಿ ನಮ್ಗೆ ಯಾರು ನಮಗೆ ಕರೆಕ್ಟಾಗಿ ಎಲ್ಲ ಸಾಲ್ವ್ ಮಾಡ್ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ. ಚೇಂಬರ್ ಅಂತೂ ಉಕ್ತಾನೆ ಇರುತ್ತೆ ಸರ್ ಇಲ್ಲಿ, ಇದು ಎಲ್ಲ ಚೇಂಜ್ ಮಾಡಬೇಕು ಪೈಪ್ ಎಲ್ಲ, ಎಲ್ಲ ನಮಗೆ ಮೋರಿ ತೊಂದರೆ ಇದೆ. ನಿಂತ್ಕೊಂಡ್ಬಿಟ್ಟಿದೆ ನೋಡಿ ನೀವೇನೆ. ಯಾರು ಬಂದರೂ ಅದೇ ನಮಗೆ ಸೇರ್ದದಲ್ಲ, ಇದು ನಮಗೆ ಸೇರ್ದದಲ್ಲ ಅಂತ ಇಲ್ಲಿ ಯಾರು ಬರಲ್ಲ. ನಮಗೆ ಗೊತ್ತಿಲ್ಲ ಸರ್, ಅದೇ ಅದೇ ಮಾಡ್ಬೇಕು ಈಗ ಅಷ್ಟೇ. ಹ್ಮ್, ಈಗ ನೋಡಿ ಎಷ್ಟು ತಿಂಗಳಾನ್ಗಟ್ಲೆ ಉಕ್ತಾ ಇತ್ತು, ಈಗ ಮೊನ್ನೆ ಬಂದು ಸ್ವಲ್ಪ ಮಾಡ್ಬಿಟ್ಟೋದ್ರು. ಇದು ಪೈಪ್ ಇದು ಮಾಡಬೇಕು ಅಂತಾರೆ, ಚೇಂಜ್ ಮಾಡಲ್ಲ. ಚೇಂಜ್ ಮಾಡಲ್ಲ. ಈ ಬಾರಿ ಯಾರಿಗೆ ಯಾರು ಒಳ್ಳೆಯವ್ರು ಇರ್ತಾರೆ? ನಮ್ಗೆ ಮಾಡ್ಬೇಕಂತಾನೆ ತಾನೇ ನಾವು ಮಾಡೋದು. ಅದೇ ಇಷ್ಟ ಆಗಲ್ಲ ಅಷ್ಟೇ ಹಾಕಕ್ಕೆ. ಹೌದು ಸರ್, ಯಾರಾದ್ರೂ ಸರಿ ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ನಮಗೆ ಕೆಲಸ ಮಾಡ್ಕೊಡ್ತು. ವರ್ಷ ಆಗಿದೆ, ಎಲ್ಲ ಆಗೈತೆ. ಒಂದ್ಸತಿ ನಮ್ಮ ಬಡವ್ರ ಬಗ್ಗೆ ಯಾರು ವಿಚಾರಿಸಿಲ್ಲ, ಏನಿಲ್ಲ. ರಫೀಕ್ ಅವ್ರು ಏನೋ ಬರ್ತಾರೆ ಹೋಗ್ತಾರೆ, ನಮ್ಮ ಸಮಸ್ಯೆ ಏನೈತೆ ಕೇಳಿ ಬಗ್ಗೆ ಒಂದು ಸ್ವಲ್ಪನಾದರೂ ಬಗೆಹರಿಸ್ಕೊಡ್ತಾರೆ. ಇನ್ನು ಯಾರೋ ಎಮ್ ಎಲ್ ಎ ಅಂತಾರೆ, ಯಾರೋ ಈ ಕಡೆ ತಿರ್ಗಿ ನೋಡಲ್ಲ ಸರ್, ಅದೊಂದೇ ಇರೋದು ಗೊತ್ತು. ಆದರೂ ಅವ್ರು ಬರಲ್ಲ. ಹಾಂ, ಬಂದರೆ ತಾನೇ ನಮ್ಗೆ ಗೊತ್ತಾಗುತ್ತೆ ಇವರು ಏರಿಯಲ್ಲ. ಒಂದ್ಸತಿ ಬಂದು ವಿಸಿಟ್ ಮಾಡಬೇಕಲ್ವಾ? ವರ್ಷಾನುಗಟ್ಲೆ ಇದ್ರು ವಿಸಿಟ್ ಮಾಡೋಕೆ ಬರಲ್ಲ ಅಂದರೆ ಒಂದು ಸ್ವಲ್ಪ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಬಂದಾಗ ಸ್ವಲ್ಪ ಹೊತ್ತು ನೋಡ್ತಾರೆ ಅಷ್ಟೇ, ಏನೇನೋ ಹಾಕಿ ಓಟ್ ಹಾಕಿ ಅಂತಾರೆ. ಇದು ನಮಗೆ ಸೇರಿದ ರೋಡು, ಇದು ಅವ್ರಿಗೆ ಸೇರೈತೆ, ಇವ್ರಿಗೆ ಇದೇ ತೊಂದ್ರೆಲಿ ಇದೊಂದು ಬರಲ್ಲ. ಈಗ ಎಮ್ ಎಲ್ ಎ ಅಂದಮೇಲೆ ಎಲ್ಲ ಕ್ಷೇತ್ರಕ್ಕೂ ಕೂಡ ಸಮಸ್ಯೆ ಇದೆ. ಹೌದು, ಈಗ ಬರೋದೇ ಇಲ್ವಲ್ಲ ಅವರು. ಹೋಗ್ಲಿ ಅಂದ್ರೆ ಯಾವಾಗಲೂ ಎಲ್ಲ ಎಲೆಕ್ಟ್ರಿಸಿಟಿ ಟೈಮಲ್ಲಿ ಬಂದ್ರಲ್ಲ ಅವಾಗ ನಾವು ನೋಡಿರೋದು, ಇನ್ನೂವರೆಗೂ ನೋಡ ಇಲ್ಲ. ಅದಕ್ಕೆಲ್ಲ ನಮ್ಗೆ ನೋಡ ಇಲ್ಲ, ಗೊತ್ತಿದ್ರೆ ತಾನೇ ಗೊತ್ತಾಗುತ್ತೆ. ನಂಬಿಕೆ ಇಟ್ಟು ಅವ್ರಿಗೆ ಓಟ್ ಹಾಕಿದ್ಮೇಲೆ 5 ವರ್ಷ ಮೋಸ ಹೋಗ್ಬೇಕು. ಆಗ ಮೋಸ ಆಗೋಗಿದ್ಯಲ್ಲ, ಇನ್ನೇನು ಇವಾಗ ಯಾರಾದರೂ ಹೊಸ ಯಾರು ಹೊಸ ಆಯ್ಕೆ ಆಯ್ತಾರೆ, ಅವರು ಏನಾದರೂ ಕೆಲಸ ಮಾಡಿಕೊಟ್ರೆ ಅವ್ರನ್ನ ನಾವು ಆಯ್ಕೆ ಕೆಲಸ ಮಾಡ್ಬೋದೇನೋ ಅನ್ನೋದೊಂದು ನಮಗೆ. ಯಾರು ಅದೇನೆ ಸರ್, ನಮಗೆ ಈ ಚೇಂಬರ್ದು ಇದು ಅದೆಲ್ಲ ಮಾಡಿಸ್ಕೊಡ್ಬೇಕು, ತೊಂದರೆ ಆಗ್ತಾ ಇದೆ ನಮಗೆ. ಮೋರಿದು ಇದೆಲ್ಲ ಬರಲ್ಲ, ಕಸದವರು ಆ ಥರ ಆಗಿ ಇಲ್ಲಂತೂ ಪ್ರಾಬ್ಲಮ್ಮೆ. ಬಾರ್ಡರ್ ಅಂದ್ಬಿಟ್ಟು ಯಾರು ಬರೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನೀವು ಯಾರು ಓಟ್ ಹಾಕ್ತೀರಾ ಅವ್ರು ಮಾತ್ರ.
ನಾನು ನೋಡಿ ಅದೇ ಒಳ್ಳೆ ವ್ಯಕ್ತಿ ಆದರೆ ನಾವು ಹಾಕ್ತೀವಿ, ನಮಗೆ ಕೆಲಸ ಮಾಡಿಕೊಡ್ಲಿ ಅಂತ ತಾನೇ ನಾವು ಹಾಕೋದು. ಬಂದ್ರೂ ನಮಗೆ ನಾವು ಒಂದ್ಸರಿ ಸ್ಟ್ರೈಕ್ ಕರೆದಿದ್ವು, ಅವಾಗ ಬಂದು ನಮಗೆ ಸ್ಪಂದಿಸಿದ್ದಾರೆ ಅವರು, ಅಯ್ಯೂಬ್ ಖಾನ್ ಅವರು. ಅಲ್ಲಿ ಅಖಿಲ ವಾಹಿನಿ ಎತ್ತಬೇಕು ಅಂದಾಗ ನಾವು ಅವರು ಬಂದಿದ್ದರು, ನಮ್ಮ ಹತ್ರ ಇದು ಸ್ಪಂದಿಸಿದ್ರು, ನಮಗೆ ಸಹಕಾರ ಕೊಟ್ಟರು ಅವರು. ಅವಾಗ ಅವರು ಆಗಿರಲಿಲ್ಲ ಇಲ್ಲಿಗೆ, ಆದರೂ ಬಂದರು, ನಮಗೆ ಕರೆದ್ರು. ಆದರೂ ಇವಾಗ ಬಂದರೂ ನಮಗೇನು ತೊಂದರೆ ಇಲ್ಲ. ನಾವು ಅವ್ರಿಗೆ ನೀವು ಓಟ್ ಹಾಕೋದು ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಉದ್ದಾರಕ್ಕೆ, ನಿಮ್ಮ ಮನೆ ಒಳ್ಳೆ. ಹೌದು, ನಮಗೆಲ್ಲ ಒಳ್ಳೇದಾಗಲಿ, ಅಕ್ಕಪಕ್ಕದಲ್ಲಿ ಒಳ್ಳೇದು. ಆಗ್ತಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕೆ ನಾವು ಓಟ್ ಹಾಕ್ಬೇಕು? ಯಾವ್ದು ಇದಕ್ಕೆ ಅಂದ್ರೆ ಅವ್ರಿಗೆ ಅವರೇ ಒಳ್ಳೇದು ಮಾಡ್ಕೊಳಕ್ಕೆ ಹಾಕೊಂಡವ್ರ ಏನೋ ಗೊತ್ತಿಲ್ಲ ನಮಗೆ, ನಮಗಂತೂ ಏನು ಒಳ್ಳೇದು ಮಾಡಿಲ್ಲ ಈ ಕಡೆ. ಸೊ ವೀಕ್ಷಕರ ನಾನು ಹೇಳೋದು ಇಷ್ಟೇ. ನಾನು ಸರ್ ರಾಮಚಂದ್ರ ಅವ್ರ ಅಕ್ಕ. ಇಲ್ಲಿ ಪಾರ್ಕ್ ಹತ್ರ ಸರ್ ಹೇಳ್ತಿರೋದು, ನಮ್ಮ ತಮ್ಮನು ಹೇಳಿದ್ರಂತೆಲ್ಲ ಮೋರಿ ರಿಪೇರಿ ಮಾಡಿಸಿ ಅಂತ. ಹಾಂ ಸರ್. ಸರ್ ಪಾರ್ಕ್ ರೆಡಿ ಮಾಡಿಸಿದ್ದೀರಾ? ಪಾರ್ಕ್ ರೆಡಿ ಮಾಡಿಸಿದ್ದೀರಾ ಸರ್? ಈಗ ಗೋಡೆನೇ ಉಂಟೋಗ್ಬಿಟ್ಟಿದೆ ನನ್ನ ತಮ್ಮನ ಮನೆ ಒಳಗಡೆ. ಈ ಮೋರಿ ನೀರು ಒಳಗಡೆ ನುಗ್ಗಿ ಗೋಡೆ ಉಂಟೋಗಿದೆ ಸರ್, ಬಂದು ನೋಡಿ. ಅಲ್ಲ ಸರ್ ಮಾಡಿದ್ದೀರಾ? ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಮೋರಿ ಒಂದು ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಮೋರಿ ಮಾಡಿಸಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಹಾಂ ಮಾಡಿದ್ದೀರಾ ಸರ್? ರಫೀಕ್ ಅವರೇ, ರಫೀಕ್ ಅವರೇ, ಇಲ್ಲಿ ಬಂದಾಗ ಸ್ವಲ್ಪ ಹೆಣ್ಮಕ್ಳು ಹೇಳ್ತಾ ಇದ್ರು, ಮೋರಿ ಎಲ್ಲ ಕಟ್ಕೊಂಡಿದೆ, ಸೊಳ್ಳೆ ಎಲ್ಲ ತುಂಬಿಕೊಂಡಿದೆ, ನಮಗೆ ಕಾಯಿಲೆ ಬರುತ್ತೆ, ಮಾಡಿಸ್ಕೊಡಿದ್ರು. ಹಾಗೆ ಡ್ರೈನೇಜ್ ಹುಷಾರು ಇದ್ದಾರೆ, ಅದು ರೆಡಿ ಮಾಡಿಸ್ಕೊಟ್ಟಿಲ್ಲ, ಮಾಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅಂತ ಹೇಳಿದ್ರು. ಹಾಂ ಓಕೆ. ನಾವು ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮತ ಹಾಕುವಂಥ ಅಧಿಕಾರ ಇದೆ. ಓಟ್ ಹಾಕಿದ್ಮೇಲೆ 5 ವರ್ಷ ನಾವು ಅವ್ರನ್ನ ನಾನು ಏನೂ ಕೂಡ ಕೇಳೋಕ್ಕಾಗಲ್ಲ. ಅವ್ರಿಗೆ ಆ ಪವರ್ ಬಂದುಬಿಡುತ್ತೆ. ನೀ ಎಷ್ಟಾರ 1,000 ಕೋಟಿ ಮಾಡ್ಕೋ, ನೀವ್ಯಾರು ಅವನ್ನ ಕೇಳೋಕ್ಕಾಗಲ್ಲ. ನೀ ಎಷ್ಟಾರ ದೊಡ್ಡ ಬಂಗ್ಲೆಗಳು ತಗೋ, ಯಾರು ಅವನ್ನ ಕೇಳೋಕ್ಕಾಗಲ್ಲ. ನೀವು ಓಟ್ ಹಾಕಿದ್ಮೇಲೆ ನೀವು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ನೋಡ್ದ ಅವ್ನು ಎಷ್ಟು 1,000 ಕೋಟಿ ಮಾಡ್ಕೊಂಡ ಅಂತ. ಆ ಪವರ್ನ ನೀವು ಕೊಟ್ಟಿರ್ತೀರಿ. ನೀವು ಅನ್ಕೋತಾರೆ ನನ್ನ ಒಂದು ಓಟಿಂದ ಏನಾಗುತ್ತೆ ಅಂತ. ನಿಮ್ಮ 1 ಓಟು 1,000 ಓಟ್ ಆಗುತ್ತೆ, 1,000,000 ಓಟ್ ಆಗುತ್ತೆ. ಎಲ್ಲರೂ ಒಗ್ಗಟ್ಟಾದರೆ ಒಳ್ಳೆ ವ್ಯಕ್ತಿನ ನಾವು ಆರಿಸ್ಕೊಳ್ಬೋದು, ನಿಮ್ಮ ಮನೆ ಸಮಸ್ಯೆನ ನೀವೇ ನಿಗಿಸ್ಕೋಬೋದು.